ಪುತ್ತೂರಿಗೆ ಮಹಾತ್ಮ ಗಾಂಧೀಜಿ ಅವರು ಭೇಟಿ ನೀಡಿದ ನಗರದ ಹೃದಯ ಭಾಗದಲ್ಲಿರುವಂತಹ ಗಾಂಧಿ ಕಟ್ಟೆಯಲ್ಲಿ ಗಾಂಧೀಜಿ ಹುತಾತ್ಮರಾದ ದಿನವಾದ ಜನವರಿ 30 ರಂದು ಮಂಗಳವಾರ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು. ಗಾಂಧಿ ಪುತ್ತಲಿಗೆ ಮಾಲಾರ್ಪಣೆ ಮಾಡಿದ ಪುತ್ತೂರು ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಮಾತನಾಡಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಗಾಂಧಿ ತತ್ವಗಳ ಮೂಲಕ ನಮ್ಮ ನಡುವೆ ಜೀವಂತ ಇದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕೆ ಕಾರಣರಾಗುವ ಜೊತೆಗೆ ದೇಶದ ಆಡಳಿತಕ್ಕೆ ನಿಯಮಗಳನ್ನು ತಂದವರು. ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿಗಾಗಿ ಪ್ರಜೆಗಳು ಕೆಲಸ ಮಾಡಬೇಕು ಎಂಬ ಸಂದೇಶವನ್ನ ನೀಡಿದರು. ಗಾಂಧೀಜಿ ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಸಾವಿರಾರು ಮಂದಿಯ ದೇಶಪ್ರೇಮ ತ್ಯಾಗ ಮಾಡಿದವರ ಆದರ್ಶದ ದಾರಿಯಲ್ಲಿ ನಾವು ನಡೆಯಬೇಕು. ಅವರ ತತ್ವಗಳು ಎಂದಿಗೂ ಅಜರಾಮರ ಎಂದು ಹೇಳಿದರು. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಗಾಂಧಿಕಟ್ಟೆ ಅಭಿವೃದ್ಧಿ ಸಮಿತಿ ಸಂಚಾಲಕ ಕೃಷ್ಣಪ್ರಸಾದ್ ಆಲ್ವಾ, 1934 ರಲ್ಲಿ ಪುತ್ತೂರಿಗೆ ಗಾಂಧೀಜಿಯವರ ಭೇಟಿಯ ನೆನಪಿನ ಗಾಂಧಿಕಟ್ಟೆಯಲ್ಲಿ ನಿರಂತರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಅವರಿಗೆ ಗೌರವ ಸೂಚಿಸಲಾಗುತ್ತಿದೆ ಎಂದರು. ಇನ್ನು ಗಾಂಧಿಕಟ್ಟೆಯ ಮುಂದುವರಿಕೆ ಅಭಿವೃದ್ಧಿ ಕೆಲಸಗಳಿಗೆ ವ್ಯವಸ್ಥೆ ಮಾಡುವಂತೆ ಕೃಷ್ಣಪ್ರಸಾದ್ ಆಲ್ವಾ ಅವರು ಸಹಾಯಕ ಕಮಿಷನರ್ ಅವರಿಗೆ ಮನವಿ ಮಾಡಿದರು. ಇದಕ್ಕೆ ಪೂರಕವಾಗಿ ಎಸಿ ಸ್ಪಂದಿಸಿದರು. ಇದೇ ಸಂದರ್ಭದಲ್ಲಿ ಸೈರನ್ ಗೌರವ, ಅಗ್ನಿಶಾಮಕ ವಾಹನದಲ್ಲಿ 5 ನಿಮಿಷ ಸೈರನ್ ಮೊಳಗಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು. ತಹಶೀಲ್ದಾರ್ ಜೆ ಶಿವಶಂಕರ್, ನಗರ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ಗಾಂಧಿಕಟ್ಟೆ ಅಭಿವೃದ್ಧಿ ಸಮಿತಿ ಸಂಚಾಲಕ ಕೃಷ್ಣಪ್ರಸಾದ್ ಆಲ್ವಾ, ಗಾಂಧಿಕಟ್ಟೆ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ರಮೇಶ್ ಬಾಬು, ಕಾರ್ಯದರ್ಶಿ ಕಮಲ್ ಸಾಹೇಬ್, ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳಾದ ರುಕ್ಮಯ್ಯಗೌಡ ಹಾಗೂ ಶಂಕರ್, ಪ್ರಕಾಶ್ ಪುರುಷರಕಟ್ಟೆ, ಸೀತಾರಾಮ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಜನರೊಂದಿಗೆ ಮಾತಾಡಿದಂತ ಐತಿಹಾಸಿಕ ಸ್ಥಳ ಇದೊಂದು ಗಾಂಧಿಕಟ್ಟೆ. ಇದರ ವತಿಯಿಂದ ಇವತ್ತು ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇನೆ. ಸಹಕಾರಿ ಎಲ್ಲ ಸಹಕಾರಿ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ನಾವು ಅನುಮತಿ ಕೊಡಬೇಕು ಅಂತ ಮನವಿ ಮಾಡುತ್ತೆ. ಕಾರ್ಯಕ್ರಮಕ್ಕೆ
ನಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೆಲ್ಲರಿಗೆ ಗೊತ್ತಾಯಿತು ಗಾಂಧೀಜಿ ಅವರದ ಇದು ಪುಣ್ಯತಿಥಿ. ಅದಕ್ಕೆ ನಾವೇ ಒಂದು ಮಾರ್ಟಿಸ್ ಡೇ ಅಂತ, ಮಾರ್ಟಿಸ್ ಅಂದರೆ ಹುತಾತ್ಮರ ದಿವಸ ಅಂತ ಹೇಳಿ ನಾವೇ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರೂ ಭಾವಿಸುತ್ತೇವೆ ದಟ್ ಗಾಂಧೀಜಿ ಹ್ಯಾಸ್ ಡೈಡ್ ಅಂತ, ಅವರು ತೀರ್ಕೊಂಡಿದ್ರು ಅಂತ ನಾವು ಎಲ್ಲರೂ ಭಾವಿಸುತ್ತೇವೆ. ಬಟ್ ನಾನು ಸಾಬೀತು ಮಾಡ್ತೀನಿ, ನಾನು ಸಾಬೀತುಪಡಿಸ್ತೀನಿ ದಟ್ ಅವರು ಅಲೈವ್ ಇದ್ದಾರೆ, ಅವರು ಜೀವಂತವಾಗಿದ್ದಾರೆ. ಹೇಗಿದ್ದಾರೆ ನಾನು ಹೇಳ್ತೀನಿ. ಇವತ್ತು ನಾವೇ ಇಲ್ಲಿ ಬಂದು ನಮ್ಮ ರಾಜ್ಯದ ಜನರು, ನಮ್ಮ ದೇಶದ ಜನರು ಈಗ ಆಫೀಸರ್ ಆಗಿ, ಪ್ರತಿನಿಧಿಯಾಗಿ, ಮಾಧ್ಯಮ ಮಿತ್ರ ಆಗಿ ಇಲ್ಲಿ ನಿಂತ್ಕೊಂಡಿದ್ದಾರೆ, ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಇಸ್ ಇಟ್ ನಾಟ್ ಎ ಪ್ರೂಫ್ ದಟ್ ಗಾಂಧೀಜಿ ಇಸ್ ಅಲೈವ್? ಯಾಕೆಂದರೆ ತಾವು ಸ್ವಲ್ಪ ಯೋಜನೆ ಮಾಡಿ 1945 1845 ಬ್ರಿಟಿಷ್ ಕಾಲದಲ್ಲಿ ಯಾರು ಒಬ್ಬರು ಇಂಡಿಯನ್ಗೆ ಒಂದು ಆಫೀಸರ್ ಆಗೋಕ್ಕೆ ಅಧಿಕಾರ ಇರಲಿಲ್ಲ, ವೋಟ್ ಕೊಡೋಕ್ಕೆ ಅಧಿಕಾರ ಇರಲಿಲ್ಲ, ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡೋಕ್ಕೆ ಅಧಿಕಾರ ಇರಲಿಲ್ಲ. ದ ಸಿಸ್ಟಮ್, ದ ಕಾನ್ಸ್ಟಿಟ್ಯೂಷನ್, MLA, MP, IAS ಆಫೀಸರ್ ಆಗಲಿ, IPS ಆಗಲಿ, KS ಆಗಲಿ, KPS ಆಗಲಿ, ಇದುವೆಲ್ಲ ನಮ್ಮ ಸಿಸ್ಟಮ್, ಇಡೀ ದೇಶದ ಸಿಸ್ಟಮ್ ಕಾಂಟ್ರಿಬ್ಯೂಷನ್ ಆಫ್ ಆರ್ ಗಾಂಧೀಜಿ, ನಮ್ಮ ರಾಷ್ಟ್ರಪಿತಾದ ಇದು ಕಾಂಟ್ರಿಬ್ಯೂಷನ್. ಹಾಗಾಗಿ ಅವರು ಜೀವಂತವಾಗಿದ್ದಾರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪಂಚಾಯತಿ ರಾಜ್ ಸಿಸ್ಟಮ್. ಫಸ್ಟ್ ಟೈಮ್ ಯಾರು ಬರ್ತಿದ್ರು ಅದ್ರ ಬಗ್ಗೆ, ಈ ಥರ ಪ್ರತಿಯೊಬ್ಬರು ಜನರಿಗೆ ವೋಟಿಂಗ್ ಇರಬೇಕು, ವೋಟ್ ಸಿಸ್ಟಮ್ ಇರಬೇಕು. PM, CM, DM ಆದ ನಂತರ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಒಂದು ಲೋಕಲ್ ಸರ್ಕಾರ ಇರಬೇಕು, ಅದು ಗಾಂಧೀಜಿ ಬರೆದಿದೆ ಅವರ ಪುಸ್ತಕದಲ್ಲಿ. ಸೊ ಆ ಗ್ರಾಮ ಪಂಚಾಯತ್ ಸಿಸ್ಟಮ್ದಲ್ಲಿ ಅವರು ಈಗ ಜೀವಂತವಾಗಿದ್ದಾರೆ. ಮತ್ತು ಕೆಲವರು ಸ್ವಲ್ಪ ಮಿಸ್ಗೈಡ್ ಆಗಿ ಭ್ರಷ್ಟಾಚಾರ ಮಾಡ್ತಾರೆ, ಲಂಚ ತಗೊಳ್ತಾರೆ, ಆವಾಗ ಆ ನೋಟ್ ಮೇಲೆ ಗಾಂಧೀಜಿ ಇದ್ದಾರೆ. ಅವರು ನೋಡಿ ಒಂದು ನಗುತ್ತಾರೆ, ಸ್ಮೈಲಿಂಗ್ ಮಾಡ್ಕೊಂಡು ಹೇಳ್ತಾರೆ, ಮಗ ನೀವು ತಪ್ಪು ಮಾಡ್ತಿದ್ದೀರಿ ಅಂತ. ಮುಜುಗಾರ ಆಗಬೇಕು ಈ ಥರ ಮಾಡಬೇಕು, ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ, ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ, ಸ್ವಂತ ತಮ್ಮ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಹೋದರೆ ದೇಶಕ್ಕೆ ಯಾರು ನೋಡ್ಕೊಳ್ತಾರೆ? ಅಲ್ಲಿ ಅವರು ಜೀವಂತವಾಗಿಲ್ಲ. ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಅಹಿಂಸೆ, ಫುಲ್ ಲೈಫ್ ಅವರು ಪೂರ್ತಿ ಲೈಫಲ್ಲಿ ಅವರದ್ದು ಮತ್ತೇನಿತ್ತು, ಸತ್ಯ ಮತ್ತು ಅಹಿಂಸೆ, ಅಲ್ಲಿ ಅವರು ಜೀವಂತವಾಗಿದ್ದಾರೆ. ಟುಡೇ ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ಗಾಂಧೀಜಿಯೊಂದಿಗೆ ನಮಗೆ ಬೇರೆ ಬೇರೆ ನಮ್ಮ ಹುತಾತ್ಮರಿಗೆ ಕೂಡ ಸ್ಮರಿಸಬೇಕು. ಅವರು ನೇತಾಜಿ ಸುಭಾಷ್ ಬೋಸ್ ಆಗಲಿ, ಅವರು ಭಗತ್ ಸಿಂಗ್ ಆಗಲಿ, ಅವರು ಸರ್ದಾರ್ ಪಟೇಲ್ ಆಗಲಿ, ಅವರು ಕ್ಯಾಪ್ಟನ್ ಮನೋಜ್ ಪಾಂಡೆ ಆಗಲಿ, ಪರಮವೀರ್ ಚಕ್ರವಾಳಿ, ಅವರು ಶೇರ್ ಶಾ, ವಿಕ್ರಮ್ ಬಾತ್ರ ಆಗಲಿ, ವೀರ್ ಹಮೀದ್ ಆಗಲಿ, ಇದು ಎಲ್ಲ ಪುಣ್ಯಾತ್ಮರು. ಪ್ರಾಣ ಧ್ಯಾನ ಮಾಡಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ, ಯಾಕೆ ನಮ್ಮ ದೇಶಕ್ಕೋಸ್ಕರ, ನಮಗೋಸ್ಕರ, ಸೊ ದಟ್ ವಿ ಕ್ಯಾನ್ ಲಿವ್ ಫ್ರೀಲಿ, ವಿ ಕ್ಯಾನ್ ವೋಟ್ ಫ್ರೀಲಿ, ವಿ ಕ್ಯಾನ್ ವರ್ಕ್ ಫ್ರೀಲಿ. ಸೊ ಅವರು ಎಲ್ಲರಿಗೆ ಇವತ್ತು ಸ್ಮರಿಸೋಣ, ಮತ್ತು ಅವರು ತೋರಿಸಿ ಹೋಗಿರುವ ದಾರಿ ಮೇಲೆ ನಮಗೆ ನಡ್ಕೊಂಡು ಹೋಗೋಣ. ಮತ್ತು ಈ ಜಾಗದಲ್ಲಿ ಗಾಂಧೀಜಿಯವರು ಬಂದು ಕೂತ್ಕೊಂಡಿದ್ದರು, ಇಷ್ಟು ಒಂದು ಹೇಳಲು ನನಗೆ ಈಗ ಹೆಮ್ಮೆ ಆಗ್ತಾ ಇದೆ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತೀವಿ. ಬಿಕಾಸ್ ಗಾಂಧೀಜಿ ನಾನು ಹೇಳಿದೆಗಾಲ ಅವರು ಜೀವಂತವಾಗಿದ್ದಾರೆ, ಅವರು ಸತ್ತಿದ್ದರು, ಅವರು ತಿಳ್ಕೊಂಡಿದ್ದರು ಈ ದಿವಸಕ್ಕೆ, ಬಟ್ ಅವರ ಐಡಿಯಾಸ್ ಇಸ್ ಐಡಿಯಾಸ್ ಈಸ್ ಅಲೈವ್ ವಿತ್ ಈಸ್ ಐಡಿಯಾಸ್. ಅವರ ಮೌಲ್ಯವನ್ನು, ಅವರ ತತ್ವಗಳು ಏನೇನು ಹೇಳಿ ಹೋಗಿದ್ದಾರೆ ಅದು ನಮಗೆ ಪಾಲನೆ ಮಾಡಬೇಕು. ಇಷ್ಟು ಹೇಳಿ ಮತ್ತು ನಾನು ಹೃದಯಪೂರ್ವಕವಾಗಿ ಗಾಂಧೀಜಿಗೆ ಮತ್ತು ನಮ್ಮ ಎಲ್ಲ ಪುಣ್ಯಾತ್ಮ ಉತ್ತರಾತ್ಮಂತಿಗೆ ಕೋಟಿ ಬಂಧನೆಗಳೊಂದಿಗೆ ನಾನು ನಮ್ಮ ಭಾಷಣ ಮುಗಿಸ್ತೇನೆ. ನಮ್ಮೆಲ್ಲರಿಗೂ ಧನ್ಯವಾದಗಳು.